नमस्कार वीक्षकरे लयन टीवी के स्वागत। लडाख गडियल्ली भारत विरुद्ध पितूरी नडेसुत्तिरुव ड्रैगन चीना गे मत्तोंदु बहुदोड्ड आघात एदुरागलिद्दु इंदु देशद शक्तिशाली फाइटर जेट राफेल अधिकृतवागी भारतीय वायुपडेगे सेर्पडेगोंडिदे। ವೀಕ್ಷಕರಿಗಿಂದು ಹರಿಯಾಣದ ಅಂಬಾಲಾ ಏರ್ಪೋರ್ಟ್ನಲ್ಲಿ ನಡೆದ ರಫೇಲ್ನ ಇಂಡಕ್ಷನ್ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಕ್ಷಣಾ ಮುಖ್ಯಸ್ಥ ಬಿಪಿನ್ ರಾವತ್, ಏರ್ ಚೀಫ್ ಮಾರ್ಷಲ್ ಆರ್ಕೆಎಸ್ ಬೌದರಿ ಸೇರಿದಂತೆ ಅನೇಕ ಉನ್ನತ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಇನ್ನು ಈ ಸಭೆಯ ಇನ್ನೊಂದು ವಿಶೇಷತೆ ಏನೆಂದರೆ ಫ್ರಾನ್ಸ್ನ ರಕ್ಷಣಾ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದು ಉಭಯ ದೇಶಗಳ ರಕ್ಷಣಾ ಮತ್ತು ಭದ್ರತಾ ಸಹಕಾರವನ್ನು ಇನ್ನಷ್ಟು ಉತ್ತೇಜಿಸುವ ಬಗ್ಗೆ ಭಾರತೀಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಚರ್ಚೆ ನಡೆಸಿದ್ದಾರೆ. ಇನ್ನು ಈ ಆಧುನಿಕ ಯುದ್ಧ ವಿಮಾನ ಭಾರತೀಯ ವಾಯುಪಡೆಯನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಫ್ರಾನ್ಸ್ನ ರಕ್ಷಣಾ ಸಚಿವರು ಪಾಕ್ ಹಾಗೂ ಚೀನಾದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದು ಈ ಮೂಲಕ ಉಭಯ ದೇಶಗಳಿಗೆ ತಮ್ಮ ವಿಸ್ತರಣಾ ಹಾಗೂ ಭಯೋತ್ಪಾದಕ ನೀತಿಗಳನ್ನು ಜಗತ್ತು ಸಹಿಸೋದಿಲ್ಲ ಮತ್ತು ಫ್ರಾನ್ಸ್ ಈ ವಿಚಾರದಲ್ಲಿ ಭಾರತದ ಜೊತೆಗೆ ನಿಲ್ಲುತ್ತೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಪಾಕ್ ಹಾಗೂ ಚೀನಾಗೆ ರವಾನೆ ಮಾಡಿದ್ದಾರೆ. ಇನ್ನು ಫ್ರಾನ್ಸ್ನಿಂದ ಒಟ್ಟು 36 ರಫೇಲ್ ಜೆಟ್ ಖರೀದಿಗೆ ಭಾರತ ಒಪ್ಪಂದ ಮಾಡಿಕೊಂಡಿದ್ದು ಈ ಪೈಕಿ 5 ರಫೇಲ್ ಜೆಟ್ಗಳು ಭಾರತೀಯ ವಾಯುಸೇನೆಯನ್ನು ಸೇರ್ಪಡೆಯಾಗಿವೆ. ಇನ್ನುಳಿದ 31 ವಿಮಾನಗಳು ಅತಿ ಶೀಘ್ರದಲ್ಲಿ ಅಂದರೆ 2021 ವೇಳೆಗೆ ಭಾರತಕ್ಕೆ ತಲುಪುವ ನಿರೀಕ್ಷೆ ಇದೆ. ಇನ್ನು ಈ ರಫೇಲ್ ಜೆಟ್ ಅನ್ನು ಅಂಬಾಲಾದಲ್ಲಿ ನಿಯೋಜನೆ ಮಾಡೋದಕ್ಕೂ ಕೂಡ ಒಂದು ಪ್ರಮುಖ ಕಾರಣವಿದೆ. ಅದೇನೆಂದರೆ ಅಂಬಾಲಾ ವಾಯುನೆಲೆ ಭಾರತದ ಕಾರ್ಯತಾಂತ್ರಿಕ ನೆಲೆಯಾಗಿದ್ದು ಇಲ್ಲಿಂದ ಪಾಕಿಸ್ತಾನಕ್ಕೆ ಇರೋ ದೂರ ಕೇವಲ 350 ಕಿಲೋಮೀಟರ್ ಮತ್ತು ಇಲ್ಲಿಂದ ಚೀನಾಗೆ ಇರೋ ದೂರ ಕೇವಲ 450 ಕಿಲೋಮೀಟರ್. ಹಾಗಾಗಿ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಈ ರಫೇಲ್ ಎರಡು ಶತ್ರುಗಳನ್ನು ಕೂಡ ಸುಲಭವಾಗಿ ಭೇದಿಸಬಹುದು ಅನ್ನೋದು ರಕ್ಷಣಾ ತಜ್ಞರ ಅಭಿಪ್ರಾಯ. ವೀಕ್ಷಕರೇ, ಈ ಶಕ್ತಿಶಾಲಿ ರಫೇಲ್ ಭಾರತೀಯ ವಾಯುಸೇನೆಯನ್ನು ಸೇರ್ಪಡೆಯಾದ ಬಳಿಕ ಶತ್ರು ರಾಷ್ಟ್ರಗಳಾದ ಪಾಕಿಸ್ತಾನ್ ಹಾಗೂ ಚೀನಾಗೆ ನಡುಕ ಶುರುವಾಗಿದ್ರೆ ನಮ್ಮ ಭಾರತೀಯ ಸೇನೆಗೆ ಆನೆಬಲ ಬಂದಂತಾಗಿದೆ. ಈ ರಫೇಲ್ನ ಶಕ್ತಿ ಹಾಗೂ ಸಾಮರ್ಥ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.